ಇದು ಚಿನ್ನದ ಖಜಾನೆ ಇರುವ ಕಲ್ಲಿನ ಗುಹೆ ಇದು ಇಂದಿಗೂ ನಿಗೂಢವಾಗಿರುವ ಕಲ್ಲಿನ ಗುಹೆ ಈ ಗುಹೆಯಲ್ಲಿ ಇದೆ ಚಿನ್ನದ ಖಜಾನೆ ಬ್ರಿಟಿಷರು ಕೂಡ ಈ ಇಡಿ ಗುಹೆಯನ್ನ ಒಡೆಯೋದಕ್ಕೆ ನೋಡಿದ್ರು ಆದರೆ ಅದು ಸಾಧ್ಯವೇ ಆಗಿಲ್ಲ ಬಿಹಾರದ ಸಣ್ಣ ಊರು ರಾಜಗಿರ್ ಇದು ಮಗಧರ ರಾಜಧಾನಿಯೂ ಕೂಡ ಆಗಿತ್ತು ಭಗವಾನ್ ಬುದ್ಧ ಸಾಮ್ರಾಟ್ ಬಿಂಬಿಸಾರನಿಗೆ ಧರ್ಮೋಪದೇಶ ನೀಡಿದ್ದು ಕೂಡ ಇಲ್ಲೇ ಇಂತಹ ಊರಿನಲ್ಲಿ ಒಂದು ಅಪೂರ್ವ ಜಾಗವಿದೆ ಇದು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ ಶತಶತಮಾನಗಳಿಂದ ಈ ಜಾಗದ ರಹಸ್ಯ ಭೇದಿಸೋದಕ್ಕೆ ಹೊರಟರೂ ಅದು ಇದುವರೆಗೂ ಸಾಧ್ಯವಾಗಿಲ್ಲ ಇದು ಅಂತಿಂತ ಜಾಗವಲ್ಲ ಬಂಗಾರದ ಖಜಾನೆ ಇದೆ ಅಂತ ಇಂದಿಗೂ ನಂಬಲಾಗಿರುವ ಬಹುದೊಡ್ಡ ರಹಸ್ಯವನ್ನ ತನ್ನೊಡಲಿನಲ್ಲಿ ಬಚ್ಚಿಟ್ಟಿರುವ ಕಲ್ಲಿನ ಕೃತಕ ಗುಹೆ ಈ ಅಪೂರ್ವ ಗುಹೆಯ ಹೆಸರು ಸೋನಬಂಡರ್ ಅರ್ಥಾತ್ ಚಿನ್ನದ ಖಜಾನೆ ಕ್ರಿಸ್ತಪೂರ್ವ 3 ಅಥವಾ 4ನೇ ಶತಮಾನದಲ್ಲಿ ವೈಬರ್ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಿಸಲಾಗಿರುವ ಕಲ್ಲಿನ ಬೃಹತ್ ಗುಹೆ ಇದು ಈ ಗುಹೆಯಲ್ಲಿ ಲೆಕ್ಕ ಹಾಕೋದಕ್ಕೆ ಸಾಧ್ಯವೇ ಇಲ್ಲದಂತಹ ಚಿನ್ನದ ಖಜಾನೆ ಇದೆ ಅಂತ ಇಂದಿಗೂ ನಂಬಲಾಗಿದೆ ಅದೆಷ್ಟೋ ಬಾರಿ ಈ ಚಿನ್ನಕ್ಕಾಗಿ ಶೋಧ ನಡೆದಿದೆ ಆದರೆ ಇದುವರೆಗೆ ಯಾರಿಗೂ ಇದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ ಇದು ಮಗದವನ್ನ ಆಳಿದ ಬಿಂಬಿಸಾರನ ಖಜಾನೆ ಅಂತ ನಂಬಲಾಗುತ್ತೆ ಯಾಕಂದ್ರೆ ಈ ಗುಹೆಯ ಪಕ್ಕದಲ್ಲೇ ಒಂದು ಜೈಲಿನ ಅವಶೇಷಗಳಿವೆ ಅದರಲ್ಲಿ ವೃದ್ಧ ಬಿಂಬಿಸಾರನನ್ನ ಅವನ ಸ್ವಂತ ಮಗ ಅಜಾತಶತ್ರು ರಾಜ್ಯದ ಆಸೆಯಿಂದ ಬಂಧಿಸಿಟ್ಟಿದ್ದ ಕೊನೆಗೆ ಇಲ್ಲೇ ಈತ ಮರಣವನ್ನ ಹೊಂದಿದ್ದ ಆದರೆ ತನ್ನ ಆಡಳಿತಾವಧಿಯಲ್ಲಿ ಬಿಂಬಿಸಾರನು ತನ್ನ ಚಿನ್ನದ ಖಜಾನೆಯನ್ನ ರಕ್ಷಿಸೋದಕ್ಕೆ ಈ ಗುಹೆಯನ್ನ ನಿರ್ಮಿಸಿದ್ದ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಇಲ್ಲಿ ಎರಡು ಗುಹೆಗಳನ್ನ ನಿರ್ಮಿಸಲಾಗಿತ್ತು ಇದರಲ್ಲಿ ಮೊದಲ ಗುಹೆಯಲ್ಲಿ ಸೈನಿಕರು ಪಹರೆ ಕಾಯ್ತಾ ಇದ್ರೆ ಎರಡನೇ ಗುಹೆಯಲ್ಲಿ ಚಿನ್ನವನ್ನ ಬಚ್ಚಿಡಲಾಗ್ತಾ ಇತ್ತು ಪುತ್ರ ಅಜಾತಶತ್ರು ತಂದೆ ಬಿಂಬಿಸಾರನನ್ನೇ ಬಂಧಿಸಿದ್ದ ಬಳಿಕ ಆತನ ತಾಯಿ ಅಂದರೆ ಬಿಂಬಿಸಾರನ ಪತ್ನಿ ಇನ್ನಷ್ಟು ಸಂಪತ್ತನ್ನು ತಂದು ಇಲ್ಲಿ ಇಟ್ಟಿದ್ದಾಗಿ ನಂಬಲಾಗಿದೆ ಹೀಗೆ ಇದ್ದ ಚಿನ್ನಗಳನ್ನೆಲ್ಲ ಇಲ್ಲಿನ ಇನ್ನೊಂದು ಗುಹೆಯಲ್ಲಿ ಬಚ್ಚಿಟ್ಟ ಬಳಿಕ ಆ ಗುಹೆಯ ಬಾಗಿಲನ್ನ ಬೃಹತ್ ಕಲ್ಲಿನಿಂದಲೇ ಮುಚ್ಚಲಾಗಿತ್ತು ಎನ್ನುತ್ತೆ ಐತಿಹ್ಯ ಸದ್ಯ ಈ ಗುಹೆ ಪ್ರವೇಶಿಸಿದ ತಕ್ಷಣ ಸೈನಿಕರಿಗೆ ತಂಗೋದಕ್ಕೆ ಮಾಡಿದ್ದ ಮೊದಲ ಗುಹೆ ಕಾಣಸಿಗುತ್ತೆ ಅಂದು ಚಿನ್ನ ಇದ್ದ ಗುಹೆಯ ಬಾಗಿಲನ್ನ ದೊಡ್ಡ ಬಂಡೆಯಲ್ಲಿ ಮುಚ್ಚಲಾಗಿತ್ತು ಆದರೆ ಇದುವರೆಗೆ ಈ ಬಾಗಿಲನ್ನ ಕಂಡುಹಿಡಿಯೋದಕ್ಕಾಗಿಲ್ಲ ಅದೂ ಅಲ್ಲದೆ ಗುಹೆಯ ಗೋಡೆಯಲ್ಲಿ ಶಂಕಲಿಪಿಯಲ್ಲಿ ಏನೋ ಬರೆಯಲಾಗಿದೆ ಇದು ಆ ಗುಹೆಯ ಬಾಗಿಲು ತೆಗೆಯುವ ಸಂಕೇತ ಎಂದೇ ನಂಬಲಾಗಿದೆ ಆದರೆ ಇದುವರೆಗೆ ಈ ಶಂಕಲಿಪಿಯನ್ನ ಓದೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ನಳಂದ ವಿಶ್ವವಿದ್ಯಾನಿಲಯದಲ್ಲಿದ್ದ ಗ್ರಂಥಾಲಯದಲ್ಲಿ ಈ ಶಂಕಲಿಪಿಯ ಬಗೆಗಿನ ಪುಸ್ತಕಗಳು ಇದ್ದಾವಂತೆ ಆದರೆ ಅಲ್ಲಿಗೆ ಬೆಂಕಿ ಬಿದ್ದ ಪರಿಣಾಮ ಆಗ ಈ ಅಪೂರ್ವ ಪುಸ್ತಕಗಳು ಬೆಂಕಿಗೆ ಸುಟ್ಟು ಕರಕಲಾದವು ಹಾಗಾಗಿ ಅದರಲ್ಲಿ ಏನು ಬರೆದಿದೆ ಎಂಬುದು ಇಂದಿಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಅದೂ ಅಲ್ಲದೆ ಶಂಕಲಿಪಿಯಲ್ಲಿ ಬರೆದದ್ದು ಮಂತ್ರ ಬೀಜಾಕ್ಷರ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮಂತ್ರವನ್ನ ಹೇಳಿದ ತಕ್ಷಣ ಗುಹೆಯ ಬಾಗಿಲು ತೆಗೆಯುತ್ತೆ ಎಂಬ ನಂಬಿಕೆಯು ಇಲ್ಲಿ ಜನಜನಿತವಾಗಿದೆ ಹಾಗಾಗಿ ಈ ಗುಹೆ ಈ ಕ್ಷಣಕ್ಕೂ ರಹಸ್ಯವಾಗಿಯೇ ಉಳಿದಿದೆ ಈ ಚಿನ್ನದ ಖಜಾನೆ ಬಗ್ಗೆ ಮಾಹಿತಿ ಪಡೆದಿದ್ದ ಬ್ರಿಟಿಷರು ಬೃಹತ್ ಮದ್ದುಗುಂಡುಗಳಿಂದ ಈ ಗುಹೆಯನ್ನೇ ಒಡೆಯೋದಕ್ಕೆ ಯತ್ನಿಸಿದ್ರು ಅಂದು ಫಿರಂಗಿ ಮೂಲಕ ಹೊಡೆದ ಗುಂಡುಗಳ ಗುರುತು ಇಂದಿಗೂ ಈ ಗುಹೆಯ ಗೋಡೆಯ ಮೇಲಿದೆ ಆದರೆ ಎಷ್ಟು ಪ್ರಯತ್ನಿಸಿದರೂ ಗುಹೆ ಒಡೆಯದೇ ಇದ್ದಾಗ ಬ್ರಿಟಿಷರು ತಮ್ಮ ಪ್ರಯತ್ನವನ್ನ ಕೈಬಿಟ್ಟಿದ್ರು ಈ ಗುಹೆಯ ಗೋಡೆಗಳಲ್ಲಿ ಸುಂದರ ಕೆತ್ತನೆಗಳಿವೆ ಜೊತೆಗೆ ಚೆನ್ನಾಗಿ ಹೊಳಪು ಬರುವಂತೆ ಕಲ್ಲಿಗೆ ಪಾಲಿಶ್ ಹಾಕಲಾಗಿದ್ದು ಇಲ್ಲಿನ ಸೌಂದರ್ಯ ಮತ್ತು ಅನನ್ಯತೆಯನ್ನ ಇದು ಹೆಚ್ಚಿಸಿದೆ ಇಲ್ಲಿ ಚಿನ್ನದ ಖಜಾನೆ ಇದೆಯೋ ಇಲ್ಲವೋ ಅದು ಬೇರೆ ವಿಚಾರ ಆದರೆ ಈ ಜಾಗ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ತನ್ನ ಸೌಂದರ್ಯದ ಮೂಲಕವೇ ಈ ಕಲ್ಲಿನ ಗುಹೆ ಪ್ರವಾಸಿಗರನ್ನ ತನ್ನತ್ತ ಸೆಳಿತಾ ಇದೆ ಈ ಗುಹೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ